ನಮಸ್ಕಾರ, ನಮ್ಮ ಎಲ್ಲ ಕೋಲಾರ ಜನತೆಗೆ ನೀವು ನೋಡ್ತಾ ಇದ್ದೀರ ನಿಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್. ನಿನ್ನೆ ಶುಕ್ರವಾರ ಕೋಲಾರದಲ್ಲಿ ಜೋರು ಮಳೆ ಬಿದ್ದಿರೋದು. ಇಷ್ಟು ಜೋರು ಮಳೆ ಅಂದರೆ ಕೋಲಾರದಲ್ಲಿ ಸುಮಾರು ರಾಗಿ ಬೆಳೆ ಮತ್ತು ಟೊಮ್ಯಾಟೋ ಬೆಳೆ ಮತ್ತು ಕೋಳಿ ಫಾರಮ್ನೆಲ್ಲ ನಾಶ ಆಗಿರೋದು ನೀವು ಈ ನಿಮ್ಮ ಚಾನಲ್ ಮುಖಾಂತರ ನೋಡ್ಬೋದು. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅದು ಗೋಕುಲ್ ಕಾಲೇಜ್ ಹಿಂಭಾಗ ಏರಿಯಾದು. ಈ ವಿಡಿಯೋ ಅಲ್ಲಿ ನೀರು ಅಭಾವದಿಂದ ರೋಡ್ ಕೊಚ್ಚಿ ಹೋಗಿರೋದು ಮತ್ತು ಟೊಮಾಟೊ ಬೆಲೆ ನಾಶ ಆಗಿರೋದು ಮತ್ತು ಅಲ್ಲಿ JDS ಲೀಡರ್ CMR ಶ್ರೀನಾಥ್ ಸೋಷಿಯಲ್ ವರ್ಕರ್ ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡ್ತಿರೋದು ನೀವು ನಿಮ್ಮ ಈ ಚಾನಲ್ ಮುಖಾಂತರ ನೋಡ್ಬೋದು. ನಿಮಗೆ ಈ ಚಾನಲ್ ಆದ ನಂತರ ಕೋಲಾರ ನರಸಾಪುರ ಕಡೆ ಚೆಲುವನಹಳ್ಳಿನಲ್ಲಿ ಸುಮಾರು 10,000 ಕೋಳಿ ಬಾಳೋ ಶೆಡ್ಡು ಮಳೆ ನೀರು ಬಂದು ಕೊಚ್ಚಿ ಹೋಗಿರೋದು, ಕೋಳಿಗಳು ಹೋಗಿ ಎಲ್ಲ ಕೆರೆಗೆ ಸೇರಿರೋದು ನಿಮಗೆ ಈ ವಿಡಿಯೋ ನಂತರ ಆದ ನಂತರ ನಿಮಗೆ ನಾವು ತೋರಿಸ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮೊಬೈಲ್ಗೆ ಶೇರ್ ಮಾಡಿರಿ. ಯಾಕೆಂದರೆ ಈ ನಿಮ್ಮ ಚಾನಲ್ ಇನ್ನೂ ಬೆಳೀಬೇಕು, ಇನ್ನೂ ಜಾಸ್ತಿ ಜನರಿಗೆ ಹೋಗಿ ಸೇರಬೇಕು. ಯಾಕೆ ಅಂದರೆ ಕೋಲಾರ ಸುತ್ತಮುತ್ತ ಎಲ್ಲ ನ್ಯೂಸ್ ನಿಮಗೆ ನಾವು ಈ ಚಾನಲ್ ಮುಖಾಂತರ ತಲುಪಿಸ್ತೀರಿ. ಅದಕ್ಕೆ ಈ ನಿಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ ಮೊಬೈಲ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್. ಬರ್ತಾನೆ ಎಲ್ಲ ನೀರು ಹಾಕ.